2014 ಪ್ರತಿ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ದೇಶದ ರೈತರಿಗೆ ಆಕರ್ಷಕ ಹೆಡ್ಡಿಂಗ್ಗಳ ಭರವಸೆಯನ್ನು ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಮೋದಿ ಸರ್ಕಾರದಿಂದ ರೈತರಿಗಾಗಿ ದೊಡ್ಡ ದೊಡ್ಡ ಬಜೆಟ್ಗಳು ಬಿಡುಗಡೆಯಾಗುತ್ತವೆ ಅಂತ ಸುದ್ದಿಯಾಗುತ್ತೆ. ಆದರೆ ನಿಜವಾಗಿ ಆಗ್ತಾ ಇರೋದೇನು? ರೈತರ ಆದಾಯ ದುಪ್ಪಟ್ಟು, MSP ಇತ್ಯಾದಿ ವಿಷಯಗಳಲ್ಲಿ ಮೋದಿ ಸರ್ಕಾರ ಹೇಳೋದೇನು ಮತ್ತು ಮಾಡೋದೇನು? ನಮ್ಮಲ್ಲಿ ಜನರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದನ್ನೇ ಏನೋ ಭಾರಿ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಕೆಲವರು. ಅಂಥ ಮಾಸ್ಟರ್ ಸ್ಟ್ರೋಕ್ ಪರಂಪರೆ ಕೂಡ ಸಣ್ಣದಿಲ್ಲ ಬಿಡಿ. ನಮ್ಮಲ್ಲಿ ಈ ನೋಟ್ ಬ್ಯಾನ್, ಲಾಕ್ಡೌನ್, GST ಜಾರಿ ಥರದ ಹಲವು ಮಾಸ್ಟರ್ ಸ್ಟ್ರೋಕ್ಗಳನ್ನು ನಾವೆಲ್ಲ ನೋಡಿದ್ದೀವಿ. ಅವರ ಮಾಸ್ಟರ್ ಸ್ಟ್ರೋಕ್ಗೆ ಚಪ್ಪಾಳೆ ತಟ್ಟೋದಕ್ಕೆ ಅಂತಲೇ ಹಲವರಿದ್ದಾರೆ. ಇಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿನೂ ಇದೆ, ವಾಟ್ಸಪ್ ಯೂನಿವರ್ಸಿಟಿ ಅಂತ ಅದನ್ನು ಕರೀತಾರೆ. ಆದರೆ ಹಾಗೆ ಚಪ್ಪಾಳೆ ತಟ್ಟಿದವರಿಗೆ ಕೆಲವೇ ವರ್ಷಗಳ ಬಳಿಕ ಮನವರಿಕೆ ಆಗುತ್ತೆ, ನಾವು ಮೂರ್ಖರೇ ಆಗಿದ್ದೀವಿ, ಮೋಸ ಹೋಗಿದ್ದೀವಿ ಅನ್ನೋದು. ಈ ದೇಶದ ರೈತರ ಜೀವನವನ್ನೇ ಬದಲಿಸಿ ಬಿಡ್ತೀವಿ ಅಂತ ಹೇಳೋ ಮೂಲಕ ಮೋದಿಜಿ ನೀಡಿದಂಥ ಮಾಸ್ಟರ್ ಸ್ಟ್ರೋಕ್ ಕೂಡ ಅಂಥದ್ದೇ ಒಂದು. ಆದರೆ ಆ ಮಾಸ್ಟರ್ ಸ್ಟ್ರೋಕ್ನ ಅಸಲಿಯತ್ತು ಏನು ಅನ್ನೋದು ಈಗ ಎಲ್ಲ ರೈತರಿಗೂ ಗೊತ್ತಾಗೋಗಿದೆ. ಮತ್ತು ಚುನಾವಣೆ ಹೊತ್ತಿನಲ್ಲಿ BJPಗೆ ಅದು ತಿರುಗಿ ಹೊಡೆಯೋ ಹಾಗೆ ಕಾಣಿಸ್ತಾ ಇದೆ. ಏನಿದು ರೈತರ ಬದುಕನ್ನೇ ಬದಲಿಸುವಂಥ ಜಾದು? ಯಾಕೆ ಅದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆನೆ ಆಗ್ತಾ ಇಲ್ಲ? ಅದರ ಅಸಲಿಯತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಈಗ ಅಗತ್ಯವಾಗಿದೆ? ರೈತರ ಆದಾಯ ಡಬ್ಬಲ್ ಹೆಸರಿನಲ್ಲಿಯೇ ಮೋದಿ ಸರ್ಕಾರದ ನೌಟಂಕಿಗಳನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ತನ್ನ ವರದಿಯಲ್ಲಿ ಬಟಾಬಯಲ್ ಮಾಡಿದೆ. ಶ್ರೀ ಗಿರೀಶ್ ಜಾಲಿಯಾಳ್ ಹಾಗೂ ನವ್ಯ ಅಶೋಕ್ ಅವರು ಈ ಬಗ್ಗೆ ವಿವರವಾದಂಥ ಒಂದು ತನಿಖಾ ವರದಿಯನ್ನು ಮಾಡಿದ್ದಾರೆ. ಈ ಸಲ ಚುನಾವಣೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಅನ್ನೋದನ್ನು ಮುಂದೆ ಮಾಡಿರೋ ಹಾಗೆ ಈ ಹಿಂದೆ ರೈತರ ಆದಾಯ ಡಬ್ಲಿಂಗ್ ಅನ್ನುವಂಥ ಮೂಗಿಗೆ ತುಪ್ಪ ಸವರುವಂಥ ಸ್ಕೀಮ್ ಒಂದನ್ನು ಬಣ್ಣ ಬಣ್ಣಗಳಲ್ಲಿ ತೋರಿಸಲಾಯಿತು. 2014 ಮೋದಿ ತಾನು ಪ್ರಧಾನಿಯಾದರೆ ರೈತರ ಉತ್ಪಾದನಾ ವೆಚ್ಚದ ಕನಿಷ್ಠ ಅರ್ಧದಷ್ಟನ್ನು ಸರ್ಕಾರನೇ ಭರಿಸೋದಾಗಿ ಹೇಳಿಬಿಟ್ರು. 2016 ನೇರವಾಗಿ ರೈತರ ಆದಾಯವನ್ನು 6 ದುಪ್ಪಟ್ಟು ಮಾಡೋದಾಗಿ ಹೇಳಿದರು. ತುಂಬ ಸರಳವಾಗಿ ಇದನ್ನು ಹೇಳಬೇಕಂದ್ರೆ ಎಲ್ಲರ ಖಾತೆಗೂ 15 ಹಾಕೋದಾಗಿ ಭಾಷಣ ಮಾಡಿದ ಹಾಗೆ ರೈತರ ಮುಂದೆ ಕೂಡ ಮೋದಿ ಭರವಸೆಗಳ ಮಳೆಯನ್ನೇ ಸುರಿಸಿಬಿಟ್ಟಿದ್ರು. ಈಗ $5 trillion ಕಥೆಯನ್ನು ಹೇಗೆ ಹೇಳಲಾಗ್ತಾ ಇದೆಯೋ ಹಾಗೇನೆ ಆಗ ರೈತರ ಆದಾಯ ಡಬ್ಲಿಂಗ್ ವಿಚಾರವನ್ನು ಕೂಡ ಭಾರಿ ಅಬ್ಬರದಿಂದ ಹೇಳೋದು ನಡೆದಿತ್ತು. ರೈತರಂತೂ ತಮ್ಮ ಅಚ್ಚ ದಿನಗಳು ಬಂದೇ ಬಿಟ್ಟು ಅಂತ ನಂಬ್ಕೊಂಡು ಕೂತು ಬಿಟ್ಟಿದ್ರು. ಹಾಗೆ ರೈತರ ಆದಾಯ ಡಬ್ಬಲ್ ಕಥೆಯನ್ನು ಹೇಳ್ತಾ ಸರ್ಕಾರ ಕೆಲವು ಹೊಸ ಯೋಜನೆಗಳನ್ನು ತರುತ್ತೆ, ಮತ್ತು ಅವು ಹಳೆ ಯೋಜನೆಗಳಿಗೆ ಹೊಸ ಬಣ್ಣ ಹೊಡೆದು ತಂದವಾಗಿರುತ್ತೆ. ಅಂತೂ ಯೋಜನೆ ತಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಏನೇನು ವೇಷ ತೊಡಿಸ್ಬೇಕು ಅದೆಲ್ಲವನ್ನ ತೊಡಿಸಿ ತಂದಿದ್ರು. ಅಂಥ ಒಂದು ಯೋಜನೆ PM ಆಶಾ, ಅಂದರೆ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ ಅಭಿಯಾನ್. ಎಣ್ಣೆಕಾಳು ಮತ್ತು ಬೇಳೆಕಾಳುಗಳನ್ನು ಬೆಳೆಯುವಂಥ ರೈತರ ಆದಾಯ ರಕ್ಷಣೆಗಾಗಿ ಅಂತ ಆ ಯೋಜನೆಯ ಬಗ್ಗೆ ಹೇಳಲಾಗಿತ್ತು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ನೇರವಾಗಿ ಖರೀದಿಸುವ ಮೂಲಕ ರೈತರ ಆದಾಯ ರಕ್ಷಣೆ ಅಂತ ಹೇಳಲಾಗಿತ್ತು. ಹರಿಯಾಣದ ರೈತರು ಬಹುಕಾಲದಿಂದ ಬೇಡಿಕೆ ಇಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಅದನ್ನು ಸರ್ಕಾರ ಮಾಡಿತು. ಅದರ ವಿಪರ್ಯಾಸ ನೋಡಿ, ಇವತ್ತು ಅದೇ ಹರಿಯಾಣದ ರೈತರು ಕನಿಷ್ಠ ಬೆಂಬಲ ಬೆಲೆ ಅಂದರೆ MSPಗಾಗಿ ಬೀದಿ ಇಳಿದು ಹೋರಾಡಬೇಕಾಗಿದೆ. MSP ಇವತ್ತು ಟೀಕೆಗೆ ತುತ್ತಾಗಿದೆ, ಅತಂತ್ರವಾಗಿದೆ. ಈ ರೈತರು ಹೇಳಿದ ಹಾಗೆಲ್ಲ MSP ಕೊಟ್ಟರೆ ದೇಶದ ಬಜೆಟ್ ಎಲ್ಲ ಲಗಾಡಿ ಎದ್ದು ಹೋಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ MSP ನೆಪದಲ್ಲಿನೇ ಒಮ್ಮೆ ಹೀರೋ ಆಗಿ ಮಿಂಚಿದ್ದು ಇದೇ ಮೋದಿಯವರೇ ಅಲ್ವಾ? ಆಗ ಚುನಾವಣೆ ಸಮಯ ಆಗಿತ್ತು. 2018 ಯೋಜನೆ ಜಾರಿಗೊಳಿಸಿದ ಮೋದಿ 15,000 crore ಅನುದಾನವನ್ನು ಘೋಷಣೆ ಮಾಡಿದರು. ಆದರೆ ಆಮೇಲೆ ಏನಾಯಿತು? ಆ 15,000 crore ಎಷ್ಟನ್ನು ಎಷ್ಟು ಸಾರಿ ಖರ್ಚು ಮಾಡಲಾಯಿತು ಅನ್ನೋದನ್ನು ಸರ್ಕಾರ ಹೇಳಲೇ ಇಲ್ಲ. ಮೀಡಿಯಾಗಳಲ್ಲಿ ಮಾತ್ರ ರೈತರ ಬಗ್ಗೆ ಅಪಾರ ಕರುಣೆಯನ್ನು ಹರಿಸಲಾಯಿತು. 15,000 crore ವಿಚಾರವನ್ನು ಮತ್ತೆ ಮತ್ತೆ ತೋರಿಸಲಾಯಿತು, ಮತಗಳನ್ನು ಸೆಳೆದಿದ್ದು ಆಯಿತು. ಆ ಯೋಜನೆಯನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಯಿತು. ಆಮೇಲೆ ಮಾಸ್ಟರ್ ಸ್ಟ್ರೋಕ್ನ ಅಸಲಿಯತ್ತು ಬಯಲಾಯಿತು. ಅಂದಹಾಗೆ ಇದೇನು ಹೊಸ ಕ್ರಾಂತಿಕಾರಿ ಯೋಜನೆ ಆಗಿರಲಿಲ್ಲ, UPA ಸರ್ಕಾರದ ಅವಧಿಯಲ್ಲಿನ ಯೋಜನೆಯಾಗಿತ್ತು. ಅದಕ್ಕೆ ಹೊಸ ಬಣ್ಣವನ್ನು ಹಚ್ಚಲಾಗಿತ್ತಷ್ಟೇ. ಕಾಂಗ್ರೆಸ್ ಇದ್ದಾಗಿನಿಂದಲೂ ಕೂಡ ರೈತರ ಬೆಳೆ ಖರೀದಿಗೆ ಕೇಂದ್ರ ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾನೆ ಬಂದಿತ್ತು. ಹೊಸ ಬಣ್ಣದಲ್ಲಿನ ಹಳೆ ಯೋಜನೆಗೆ ಮೋದಿ ಸರ್ಕಾರ 2 ಸೇರಿಸಿತು. ಒಂದು, ಕನಿಷ್ಠ ಬೆಂಬಲ ಬೆಲೆಗೆ ಮಾರೋದಿಕ್ಕೆ ಆಗದೇ ಇದ್ದಾಗ ಎಣ್ಣೆಕಾಳು ರೈತರಿಗೆ ನಗದು ಹಣ ನೀಡೋದು. ಇನ್ನು ಎರಡನೇದು, MSP ದರದಲ್ಲಿ ಫಸಲು ಖರೀದಿಗೆ ಖಾಸಗಿ ಅವರನ್ನು ಪ್ರಾಯೋಗಿಕವಾಗಿ ಇಳಿಸೋದು. ಹೀಗೆ ಸಣ್ಣದೊಂದು ಬದಲಾವಣೆಯನ್ನ ಮಾಡಿ ರೈತರ ಆದಾಯ ಡಬ್ಬಲ್ ಯೋಜನೆ ಅಂತ ಹೇಳಲಾಯಿತು. ಅಂತೂ 2027 ರೈತರ ಆದಾಯ ಡಬ್ಬಲ್ ಆಗತ್ತೆ ಅಂತ ಎಲ್ಲ ರೈತರನ್ನ ನಂಬಿಸಲಾಯಿತು. ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖೆಯ ಪ್ರಕಾರ ಇದೆಲ್ಲವನ್ನ ಮೋದಿ ಮಾಡಿದ್ದು ಬರೀ ಶೋಕಿಗಾಗಿ. ಈ ಯೋಜನೆಯಲ್ಲಿ ಸರ್ಕಾರ ಖರ್ಚು ಮಾಡಿದ್ದು 2 times. ಅದು ಯಾವಾಗ? 2019 ಚುನಾವಣೆಗೆ ಮೊದಲು 1 ಹಾಗೂ ಈಗ 2024 ಚುನಾವಣೆ ಹೊತ್ತಲ್ಲಿ ಇನ್ನೊಮ್ಮೆ. ಈ ನಡುವಿನ ಅವಧಿಯಲ್ಲಿ ಈ ಯೋಜನೆಗಾಗಿ
ಒಂದು ನಯ ಪೈಸೆಯನ್ನು ಕೂಡ ಮೋದಿ ಖರ್ಚು ಮಾಡಲಿಲ್ಲ. ದೇಶದ ಶೇಕಡ 55% ಜನರು ಕೃಷಿಯನ್ನು ನೆಚ್ಚಿಕೊಂಡವರು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ರೈತರ ವಿಚಾರದಲ್ಲಿ ಮೋದಿ ಇಂಥದ್ದೊಂದು ವಂಚನೆಯನ್ನು ಎಸಗಿದರು. ಇತರ ಯೋಜನೆಗಳಲ್ಲೂ ಕೂಡ ಇದೇ ಥರದ ಆಟ ಆಡಲಾಗಿದೆಯಾ? ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನೇ ಬಳಸ್ಕೊಳ್ಳೋದು, ಅದಕ್ಕೊಂದು ಹೊಸ ಆಕರ್ಷಕ ಹೆಸರನ್ನು ಇಡೋದು ಮತ್ತು ಚುನಾವಣೆಯಲ್ಲಿ ಅದರಿಂದ ಲಾಭ ಮಾಡಿಕೊಳ್ಳೋದು. ಆದರೆ ಜನರಿಗೆ ಈ ನೌಟಂಕಿ ಸರಿಯಾಗಿ ಅರ್ಥವಾಗಿದ್ದೇ ಆದಲ್ಲಿ ಈ ಸಲದ ಚುನಾವಣೆಯಲ್ಲಿ ಮೋದಿಗೆ ಖಂಡಿತ ಕಷ್ಟ ಇದೆ. ಈ ಮಡಿಲ ಮೀಡಿಯಾಗಳಂತೂ ಇದರ ಬಗ್ಗೆ ಮಾತಾಡೋದೇ ಇಲ್ಲ. ಆದರೆ ರೈತರ ವಿಚಾರದಲ್ಲಿ ರಾಜಾರೋಷವಾಗಿಯೇ ಇಂಥದ್ದೊಂದು ವಂಚನೆ ನಡೆದೋಯ್ತಾ? ಯೋಜನೆ ನಿಜವಾಗಿಯೂ ಸರಿಯಾಗಿ ಕಾರ್ಯರೂಪಕ್ಕೆ ಬಂದಿದ್ರೆ ಆಗಿದ್ರೆ ರೈತರಿಗೆ ಪರಿಹಾರ ಬರಬೇಕಾಗಿತ್ತು. ಬೆಲೆ ಏರಿಕೆ ಕಾಲದಲ್ಲಿ ರೈತರು ಕಷ್ಟಕ್ಕೆ ಒಳಗಾಗದಂತೆ ರಕ್ಷಣೆ ಸಿಗಬೇಕಾಗಿತ್ತು. ಆದರೆ ಇದು ಎಷ್ಟು ದೊಡ್ಡ ವಂಚನೆ! ಸ್ವಲ್ಪ ಲೆಕ್ಕ ಹಾಕಿ ನೋಡಿ. ಮೋದಿ ಮೋದಿ ಅಂತ ಕೂಗೋರು, ಮೋದಿ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದವರು 10 ವರ್ಷಗಳೇ ಆದರೂ ಏನೂ ಆಗದೇ ಇರೋದು ಕಂಡ ಮೇಲೆ ಥಂಡ ಹೊಡೆದು ಹೋಗಿದ್ದಾರೆ. ನೋಟ್ ಬ್ಯಾನ್ ವಿಚಾರದಲ್ಲಿ ಏನು ನಡೀತೋ ಅದೇ ಥರ ರೈತರ ಆದಾಯ ಡಬ್ಬಲ್ ವಿಚಾರದಲ್ಲೂ ಆಯಿತು. ರೈತರ ಆದಾಯ ಡಬ್ಬಲ್ ಬಗ್ಗೆ BJP ಏನಾದರೂ ಕೇಳಿಬಿಟ್ರೆ ಅವ್ರು ನಾಚಿ ನೀರಾಗಿ ಹೋಗೋದನ್ನು ನೋಡಬೇಕು. ಈಗಾಗಲೇ ಗೊತ್ತಿರೋ ಹಾಗೆ 2018 ಈ ಯೋಜನೆ ಜಾರಿಗೆ ಬಂತು. 15,000 ಕೋಟಿಯನ್ನು ತೆಗೆದಿಡಲಾಯಿತು. ಯೋಜನೆಯ ಮೊದಲ 6 ತಿಂಗಳಲ್ಲಿ 5,000 ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು. ಅದರಲ್ಲಿ ಶೇಕಡ 70% 2019 ಲೋಕಸಭೆ ಚುನಾವಣೆಗೆ 2 ತಿಂಗಳು ಮೊದಲು ಖರ್ಚು ಮಾಡಲಾಯಿತು. ಮತ್ತು ಮೋದಿ ಬಹುಮತದೊಡನೆ ಗೆದ್ದುಬಿಟ್ರು. ಹೋಗಲಿ ಬಿಡಿ, ಯಾಕೆ ನೆಗೆಟಿವ್ ಆಗಿದ್ದನ್ನು ಯೋಚನೆ ಮಾಡೋದು? ದೊಡ್ಡ ಯೋಜನೆ, ಚುನಾವಣೆಗೆ ಮೊದಲು ಹಣ ಖರ್ಚು ಮಾಡಲಾಯಿತು ಅನ್ನೋದು ಕಾಕತಾಳಿಯೇ ಇರಬಹುದೇನು. ಆದರೆ ಚುನಾವಣೆ ನಂತರವೂ ಯೋಜನೆ ಮುಂದುವರೆದಿದ್ದಲ್ಲಿ ನಾವೀಗ ಇದನ್ನೆಲ್ಲ ಹೇಳಬೇಕಾದಂಥ ಜರೂರೇ ಇರ್ತಾ ಇರಲಿಲ್ಲ. 2019 ಮತ್ತೆ ಗದ್ದುಗೆ ಏರಿದ ಮೋದಿ ಈ ಯೋಜನೆ ಮುಂದುವರಿಯಲಿದೆ ಅಂತ ಹೇಳಿದರು. 2019-2020 1,500 ಕೋಟಿ ರೂಪಾಯಿ ಈ ಯೋಜನೆಗೆ ಹಂಚಿಕೆ ಮಾಡಲಾಯಿತು. 15,000 ಕೋಟಿ ಅಂತ ಹೇಳಿದ್ದು ಅಲ್ಲೇ ಉಳಿದೋಯ್ತು. ಆಯಿತು, ಅಷ್ಟನ್ನಾದರೂ ಕೊಡಲಿ, ರೈತರಿಗೆ ಒಂಚೂರಾದರೂ ಅನುಕೂಲವಾದಿತ್ತು ಅಂತ ಅಂದ್ಕೊಂಡ್ರೆ ಆಗಿದ್ದೇನು? 1,500 ಕೋಟಿಯ ಶೇಕಡ 20% ಮಾತ್ರ ಎಣ್ಣೆಕಾಳು ಬೆಳೆಗಾರರಿಗೆ ಬೆಂಬಲವಾಗಿ ಖರ್ಚು ಮಾಡಲಾಯಿತು. ಹೇಳಿದ್ರಲ್ಲಿ ಈಗಾಗಲೇ ಶೇಕಡ 90% ಕಡಿತ ಮಾಡಲಾಗಿದೆ. ರೈತರ ಪಾಲಿನ ಅಚ್ಚೆ ದಿನಗಳು ಮೋಡದ ಹಾಗೆ ದೂರ ತೇಲಿಹೋದು. 2020-21 ಹಾಗೂ 2021-22 ನಯಾ ಪೈಸೆಯನ್ನು ಕೂಡ ಖರ್ಚು ಮಾಡಲಿಲ್ಲ. ಈ ವರ್ಷಗಳಿಗಾಗಿ 500 ಕೋಟಿ ರೂಪಾಯಿನ ತೆಗೆದಿಡಲಾಗಿತ್ತು, ಆದರೂ ಖರ್ಚು ಮಾಡಲಿಲ್ಲ. ಯಾರಿಗೆ ಗೊತ್ತು, ಆ ವರ್ಷಗಳಲ್ಲಿ ಈ ದೇಶದ ರೈತರಿಗೆ ಯಾವ ಕೊರತೆಯೂ ಇರಲಿಲ್ವೇನು? BJP ಬೆಂಬಲಿಗರು ಹೇಳೋ ಹಾಗೆ ರೈತರು ಮೆರ್ಸಿಡಿಸ್ ಖರೀದಿಯಲ್ಲಿ ತೊಡಗಿದ್ರೋ ಏನು? ಏಪ್ರಿಲ್ 2023 ಮಾರ್ಚ್ 2024 ಅವಧಿಗಾಗಿ ಈ ಯೋಜನೆಗೆ ಮೀಸಲಿಟ್ಟಿದ್ದು ಎಷ್ಟು ಗೊತ್ತಾ? 1,00,000 ಅಲ್ಲ, ಅದು ಬರೀ 1,00,000 ಅಷ್ಟೇ, ಬರೀ 1,00,000 ರೂಪಾಯಿ. ಕೇಂದ್ರದ ಒಂದು ಯೋಜನೆಗಾಗಿ ಮೀಸಲಿಟ್ಟಂತ ಹಣ ಕೇವಲ 1,00,000 ರೂಪಾಯಿ. ಒಂದು ದೇಶದ ಸರ್ಕಾರ ಈ ರೀತಿನೂ ಮಾಡಬಹುದಾ ಅಂತ ನಂಬೋದೇ ಕಷ್ಟ ಆಗ್ತಿದೆ. ಆದರೆ ಎಲೆಕ್ಷನ್ ಹೊತ್ತಿನ ಮೋದಿ ಮ್ಯಾಜಿಕ್ ಅನ್ನ ನೋಡಿ. ಬಜೆಟ್ ಹಂಚಿಕೆ ಬರೀ 1,00,000 ಇತ್ತು, ಆದರೆ 2,200 ಕೋಟಿ ಯೋಜಿತ ಹಣ ಇದ್ದಕ್ಕಿದ್ದ ಹಾಗೆ ಈ ಯೋಜನೆ ಬಂದ್ಬಿಡ್ತು. ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಯಲ್ಲಿ 1 ರೂಪಾಯಿ ಖರ್ಚು ಮಾಡಿರಲಿಲ್ಲ, ಆದರೆ ಇದ್ದಕ್ಕಿದ್ದ ಹಾಗೆ 2,200 ಕೋಟಿ ರೂಪಾಯಿ ಬಜೆಟ್ ಬಂತು. ಇದು ಚುನಾವಣೆಯ ಮಹಿಮೆ. ಹೀಗೆ ವರ್ಷನೂ ಚುನಾವಣೆ ಬರೋ ಹಾಗಿದ್ರೆ ರೈತರು ಮತ್ತು ಬಡವರು ತಮಗೆ ನ್ಯಾಯವಾಗಿ ಬರಬೇಕಾಗಿರೋದನ್ನಾದರೂ ಮೋದಿ ಸರ್ಕಾರದಿಂದ ಪಡಿಬಹುದಿತ್ತೋ ಏನು? 15,000 ಕೋಟಿ ಅಂತ ಹೇಳಿದ್ದು ನಂತರ 1,500 ಕೋಟಿ ಆಯಿತು, ನಂತರ 500 ಕೋಟಿ, ಮತ್ತೆ 500 ಕೋಟಿ ಆಯಿತು, ಆಮೇಲೆ ಬರೀ 1,00,000 ಆಯಿತು. ಅದಾದ ನಂತರ ಬಂತು 1,200 ಕೋಟಿ. ಈ ಯೋಜನೆಯ ಏರಿಳಿತ ಎಂಥದ್ದು ನೋಡಿ, ಇದನ್ನು ಏನಂತ ಅರ್ಥ ಮಾಡ್ಕೊಳ್ಬಹುದೋ ಏನು? ಅಂದರೆ ಮೋದಿ ಸರ್ಕಾರದ ಪ್ರಕಾರ 2019 ಮೊದಲು ರೈತರ ಸ್ಥಿತಿ ತೀರಾ ಕೆಟ್ಟದಾಗಿತ್ತು, ಅದಾದ ನಂತರ ಸ್ಥಿತಿ ಸುಧಾರಿಸ್ತು. ಎಷ್ಟು ಸುಧಾರಿಸ್ತು ಅಂತಂದರೆ ಅವರಿಗೆ 1 ರೂಪಾಯಿಯ ನೆರವಿನ ಅಗತ್ಯ ಕೂಡ ಬೀಳಲಿಲ್ಲ. ಆಮೇಲೆ 2024 ಬರ್ತಾ ಇದ್ದ ಹಾಗೇನೆ ರೈತರ ಸ್ಥಿತಿ ಸಿಕ್ಕಾಪಟ್ಟೆ ಬಿಗಡಾಯಿಸ್ತು, ತುಂಬ ಹಣ ಅವ್ರಿಗೆ ಬೇಕಾಯಿತು. ಹೀಗೆಲ್ಲ ಆಗೋದಾದರೆ ಚುನಾವಣೆ ಹೊತ್ತಿಗೆ ರೈತರಿಗೆ ಲಾಲಿಪಾಪ್ ಕೊಟ್ಟು ಕೂರಿಸಲಾಗ್ತದೆ, ಆಮೇಲೆ ರೈತರಿಗೆ ಏನಾಯಿತು ಅಂತ ಸರ್ಕಾರ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಮತ್ತೆ ಇನ್ನೊಂದು ಚುನಾವಣೆ ಸಮಯದಲ್ಲಿ ಮಾತ್ರನೇ ಅವ್ರಿಗಾಗಿ ಯೋಜನೆಗಳು ಬರುತ್ತವೆ. ಆದರೆ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷ BJP ಸಂಸದ PC ಗದ್ದಿಗೌಡರು ಸುಳ್ಳನ್ನು ಬಯಲು ಮಾಡಿದ್ದಾರೆ. ಯಾಕೆ ಈ ಯೋಜನೆಯ ಹಣ ಖರ್ಚು ಮಾಡ್ತಾ ಇಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಯಾರು ಕೇಳ್ತಾನೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಹಿಪೋಕ್ರಸಿ ಕಿ ಭೀ ಸೀಮಾ ಹೋತಿ ಹೈ. ಯೋಜನೆ ರೂಪಿಸುವಲ್ಲಿನ ಅಸಮರ್ಥತೆ ಮತ್ತು ಅವೈಜ್ಞಾನಿಕ ಅನುಷ್ಠಾನಗಳೇ ಹಣ ಖರ್ಚಾಗದೇ ಇರೋದಕ್ಕೆ ಕಾರಣ. ಆದರೆ ಯೋಜನೆ ಬಗೆಗಿನ ಅಬ್ಬರದ ಮಾತುಗಳು ಮಾತ್ರ ನಿಲ್ಲೋದೇ ಇಲ್ಲ. ಸರ್ಕಾರದ್ದೇ ಅಂಕಿಅಂಶಗಳು ಹೇಳೋ ಪ್ರಕಾರ ಅಕ್ಟೋಬರ್ 2018 ಜನವರಿ 2023 ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳ ಬೆಲೆ MSPಗಿಂತ ಕಡಿಮೆ ಇದ್ವು.
ಅಂದ್ರೆ ಈ ಅವಧಿಯಲ್ಲಿನೇ ಸರ್ಕಾರದಿಂದ ರೈತರಿಗೆ ಹಣ ಬರಬೇಕಿತ್ತು, ಆದ್ರೆ ಬರಲೇ ಇಲ್ಲ. ಸಂಸದೀಯ ಸ್ಥಾಯಿ ಸಮಿತಿ ವರದಿ ಸಾರ್ವಜನಿಕ ಚರ್ಚೆಗೆ ಬರೋದಿಲ್ಲ. ಒಂದು ವೇಳೆ ಅದು ಚರ್ಚೆಗೆ ಬಂದಿದ್ರೆ ರೈತರನ್ನ ಓಟ್ ಬ್ಯಾಂಕ್ ಆಗಿ ತನಗೆ ಬೇಕಾದ ಹಾಗೆ ಸರ್ಕಾರ ಬಳಸಿ ಆಮೇಲೆ ಕೈ ತೊಳೆದುಕೊಳ್ತಾ ಇತ್ತು ಅನ್ನೋದು ಬಯಲಾಗ್ತಾ ಇತ್ತು. ಇಷ್ಟೆಲ್ಲ ಆದಮೇಲೂ ಮೋದಿ ಈ ಯೋಜನೆಯನ್ನ ಯಶಸ್ವಿ ಯೋಜನೆ ಅಂತ ಹೇಳ್ತಾ ಇರೋದು ಯಾಕೆ? 400 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇರುವಾಗ ಮೀಡಿಯಾಗಳು ಅವ್ರ ಮಡಿಲಲ್ಲೇ ಇರುವಾಗ ಯಾರಿಗಿದೆಲ್ಲ ಬೇಕಾಗಿದೆ? ಹಾಗಾಗಿನೇ 2019 ಫಾರ್ಮುಲಾವನ್ನೇ ಈಗ ಮತ್ತೊಮ್ಮೆ ಬಳಸ್ತಾ ಇರೋದಲ್ವಾ? ಬರೀ 1 ಲಕ್ಷ ಇದ್ದುದು 2200 ಕೋಟಿಗೇರಿದ್ದು ಚುನಾವಣೆಯ ಮಹಿಮೆನೇ ಅಲ್ವಾ? ಯಾರಿಗೂ ಇದೊಂದು ವಿಚಾರ ಕಾಣಿಸೋದೇ ಇಲ್ಲ. ಗೋಧಿ ಮೀಡಿಯಾಗಳಂತೂ ಬಿಡಿ, ಇದು ಅಲ್ಲಿ ಚರ್ಚೆ ಆಗೋದೇ ಇಲ್ಲ. ಆದರೆ ತಮ್ಮನ್ನು ಮತಬ್ಯಾಂಕ್ ಆಗಿ ಬಳಸಲಾಗ್ತಾ ಇದೆ ಅನ್ನೋದನ್ನು ರೈತರು ಅರ್ಥ ಮಾಡ್ಕೊಂಡಿದ್ದಾರ? ನಿಮ್ಮ ಕೆಲಸ ಮತ್ತು ನಿಮ್ಮ ಯೋಜನೆಗಳು ಪೂರ್ತಿ 5 ವರ್ಷಗಳಿಗಾಗಿ ಇರುವಂತೆ ನೋಡಿಕೊಳ್ಳಿ, ಬರೀ ಚುನಾವಣೆ ಹೊತ್ತಿಗಷ್ಟೇ ಅಲ್ಲ ಅಂತ ರೈತರು ಮೋದಿ ಸರ್ಕಾರಕ್ಕೆ ಹೇಳಬೇಕಾಗಿದೆ. ತಮ್ಮನ್ನು ವಂಚಿಸಿದ್ರ ಬಗ್ಗೆಯೂ ಕೂಡ ರೈತರು ಮೋದಿ ಜನ ಕೇಳಬೇಕಾಗಿದೆ. ರೈತರಿಗೆ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಒಂದು ಸಲ ಅವರು ಜಾಗೃತರಾದರೆ ಯಾವುದೇ ಸರ್ಕಾರಕ್ಕೂ ಕೂಡ ಅವರನ್ನು ಎದುರಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ರೈತರ ವಿಚಾರವಾಗಿ ಸರ್ಕಾರ ಹೇಗೆ ನಡೆದುಕೊಂಡಿದೆ ಅನ್ನೋದು ಗೊತ್ತಿರದೇ ಇರುವಂಥ ವಿಚಾರ ಏನಲ್ಲ. NCRB ಡೇಟಾ ಪ್ರಕಾರ ನಿತ್ಯವೂ 30 ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ರೈತರ ಆದಾಯ ಡಬ್ಬಲ್ ಯೋಜನೆಯಲ್ಲಿ ರಾಜಕೀಯ ಬರ್ತಿದ್ರೆ ಸರ್ಕಾರಕ್ಕೆ ಅದರ ಏಟು ಬೀಳಲಿದೆ. 400 ಅಂತ ಇರೋದು 200 ಇಳಿಬಹುದು. ಸುಳ್ಳುಗಳು ಕಾಪಟ್ಯದ ಮೂಲಕನೇ ಗೆಲ್ಲುವ ಮತ್ತು ಅದನ್ನು ತಮ್ಮ ಜಾಣತನ ಅಂತ ಭ್ರಮಿಸುವ ಮಂದಿಗೆ ಶೋಕಿ ಯೋಜನೆಯ ಮೂಲಕ ರೈತರನ್ನು ವಂಚಿಸಿದವರಿಗೆ ಈ ಚುನಾವಣೆ ಪಾಠ ಆಗಬಹುದಾ? ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.